ಬದಲಾಯಿಸುವಂತಹ ಶಕ್ತಿಯು ನನಗೆ ಉಂಟು. ಸಾಧಾರಣವಾಗಿ ನಿನ್ನ ವಿಧಿಯನ್ನು ನೀನು ಅನುಭವಿಸುವ ಹಾಗೆ ನಾನು ಬಿಟ್ಟು ಬಿಡುತ್ತೇನೆ. ನನ್ನ ಬಳಿ ಅಪಾರವಾದ ಭಕ್ತಿ ಸಲ್ಲಿಸಿ ಶರಣಾಗತಿ ಹೊಂದಿದ ನಂತರ
ನಾನು ಹೇಳುವ ಸೇವೆಯನ್ನು ಶ್ರದ್ಧೆಯೊಂದಿಗೆ ಮಾಡುತ್ತಾ ಬಂದರೆ ಆಗ ನಿನ್ನ ವಿಧಿಯನ್ನು ಬದಲಾಯಿಸಿ ಬರೆಯುವ ಕಾರ್ಯವನ್ನು ಕೈಗೊಳ್ಳುತ್ತೇನೆ. ವಿವರಣೆ: ಒಂದು ಮಹಾದೈವ ರಹಸ್ಯವನ್ನು ಅಮ್ಮನವರು ಒಂದು ಸಾಧಾರಣ ಪಾಮರನಿಗೂ ಕೂಡ ಅರ್ಥವಾಗುವ ಹಾಗೆ ಈ ದೈವವಾಣಿಯಲ್ಲಿ ತಿಳಿಸಿ ಹೇಳುತ್ತಿದ್ದಾರೆ. ಮನುಷ್ಯ ಜನ್ಮವನ್ನು ತಾಳುವುದು ನಮ್ಮ ವಿಧಿಯ ಲೆಕ್ಕವನ್ನು ಅನುಭವಿಸಲು ತಾನೆ. ಆದರೆ ನೋಡಿ ಶಕ್ತಿಗಳೇ, ಅಮ್ಮನವರು ಆ ವಿಧಿಯಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ಕೂಡ ವಿವರಿಸಿದ್ದಾರೆ. ವಿಧಿಯೆಂಬ ಕೈಪಿಡಿಯಿಂದ ಯಾರಿಂದಲೂ ತಪ್ಪಿಸಲು ಆಗುವುದಿಲ್ಲ, ಯಾರಿಂದಲೂ ರಕ್ಷಿಸಲೂ ಆಗುವುದಿಲ್ಲ. ಏಕೆಂದರೆ ಈ ಪ್ರಪಂಚವನ್ನು ನಿಯಂತ್ರಿಸುವುದಕ್ಕಾಗಿ ಅಮ್ಮನವರು ರೂಪಿಸಿದ ವಿಧಿ ಅಂತಹದ್ದು. ಆದ್ದರಿಂದ ಅದನ್ನು ರೂಪಿಸಿದ ಅವಳಿಗೆ ಮಾತ್ರವೇ ಅದನ್ನು ಬದಲಾಯಿಸುವ ಅಧಿಕಾರವೂ ಉಂಟು. ಹಾಗಾಗಿ ಅಮ್ಮನವರು ಸಾಧಾರಣವಾಗಿ ನಿನ್ನ ವಿಧಿಯನ್ನು ಅನುಭವಿಸುವ ಹಾಗೆ ಬಿಟ್ಟು ಬಿಡುತ್ತೇನೆ ಎಂದು ಹೇಳುತ್ತಾರೆ. ಅದನ್ನು ಬದಲಾಯಿಸುವ ಕಾರ್ಯವನ್ನು ಅಮ್ಮನವರು ಕೈಗೊಳ್ಳಬೇಕೆಂದರೆ ನಾವು ಅಮ್ಮನವರ ಬಳಿ ಎಲ್ಲೇ ಇಲ್ಲದ ಭಕ್ತಿಯನ್ನು ಸಲ್ಲಿಸಿ ಅವಳ ಪಾದಗಳಲ್ಲಿ ಶರಣಾಗತಿ ಹೊಂದಿ ಎಲ್ಲವನ್ನೂ ಅವಳ ಬಳಿ ಒಪ್ಪಿಸಿಬಿಟ್ಟು ಅವಳು ಹೇಳುವ ಸೇವಾ ಕೈಂಕರ್ಯಗಳನ್ನು ಶ್ರದ್ಧೆಯಿಂದ ಮಾಡುತ್ತಾ ಬಂದರೆ ಅದು ಎಂತಹ ಕೆಟ್ಟ ವಿಧಿಯಾದರೂ ಸಹ ಅಮ್ಮನವರು ಅದನ್ನು ಬದಲಾಯಿಸುವಂತಹ ಕಾರ್ಯವನ್ನು ಕೈಗೊಳ್ಳುತ್ತಾರೆ. ಅವಳು ಸೃಷ್ಟಿಸಿದ ಈ ಪ್ರಪಂಚದಲ್ಲಿ ಅವಳ ಕಾರ್ಯಗಳನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇಲ್ಲ. ಅವಳು ವಿಧಿಯನ್ನು ಬದಲಾಯಿಸಬೇಕೆಂದು ಮನಕರಗಿ ನೆನೆದು ನಿಶ್ಚಯಿಸಿದರೆ ಅದನ್ನು ತಡೆಯಲು ಈ ಏಳೇಳು ಲೋಕಗಳಲ್ಲಿ ಯಾರೂ ಇಲ್ಲ, ಯಾರಿಂದಲೂ ಸಾಧ್ಯವೂ ಇಲ್ಲ. ಆದ್ದರಿಂದ ನಿಮ್ಮ ಕೆಟ್ಟ ವಿಧಿಯ ಬಗ್ಗೆ ಯೋಚಿಸುತ್ತಾ ನಿಮ್ಮ ಮನಸ್ಸನ್ನು ದುಃಖಕ್ಕೆ ಒಳಪಡಿಸದೇ ಇರಲು ಈ ದೈವವಾಣಿಯನ್ನು ಮನಗೊಳ್ಳಬೇಕು. ಓಂ ಶಕ್ತಿ.